ನಮಸ್ಕಾರ. ಈ ಸಂಚಿಕೆಗೆ ತಮಗೆ ಸ್ವಾಗತ. ಲತಾ ಮಂಗೇಶ್ಕರ್ ಅವರು ಹಾಡಿದ ಹಾಡು ಲತೆಯಂತೆ ಹಬ್ಬಿ ಸ್ಫೂರ್ತಿ ತುಂಬಿತ್ತು. 60 ವರ್ಷ ಕಂಡ ಏ ಮೇರೆ ವತನ್ ಕೆ ಲೋಗೋ ಎಂಬ ಹಾಡಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. 1962 ಇಸವಿಯ ಚಳಿಗಾಲದ ಆ ನೋವು ಭಾರತೀಯರ ಎದೆಯೊಳಗೆ ಇನ್ನೂ ಹೆಪ್ಪುಗಟ್ಟಿದೆ. ಆ ವರ್ಷ ಹಿಮಾಲಯದ ಹಿಮಪರ್ವತಗಳ ಮೇಲೆ 2ನೇ ವಿಶ್ವಯುದ್ಧದ ಪಳೆಯುಳಿಕೆ ಶಸ್ತ್ರಾಸ್ತ್ರಗಳಾದ .303 ರೈಫಲ್ಲುಗಳನ್ನು ಹಿಡಿದ ಭಾರತೀಯ ಯೋಧರು ತಮ್ಮ ಕೊನೆಯ ಉಸಿರು ಇರುವ ತನಕ ಚೀನಾದ ಸೇನೆಯ ಜೊತೆಗೆ ಹೋರಾಡಿ ವಿರೋಚಿತವಾಗಿ ಸೋತರು. ರೇಷನ್ ಮತ್ತು ಚಳಿಗಾಲದ ಸಮವಸ್ತ್ರಗಳು ತಡವಾಗಿ ತಲುಪಿದರೂ ಕೂಡ ಚಿಂತೆಯಿಲ್ಲ. ಮದ್ದುಗುಂಡುಗಳನ್ನು ಕಳುಹಿಸಿ ಎಂದು ಹಠ ಹಿಡಿದ ನಮ್ಮ ವೀರರು ಕೊನೆಯ ಬುಲೆಟ್ ಮುಗಿಯುವ ತನಕ ಶತ್ರುಗಳ ಮೇಲೆ ಗುಂಡಿನ ಮಳೆ ಗರೆದಿದ್ದರು. ಅರುಣಾಚಲದ ಬುಮ್ಲಾದಲ್ಲಿ ಸಿಖ್ ರೆಜಿಮೆಂಟ್ನ ಸುಬೇದಾರ್ ಜೋಗಿಂದರ್ ಸಿಂಗ್ ನೇತೃತ್ವದ ಕಂಪನಿ ತಮ್ಮ ಮದ್ದುಗುಂಡು ತೀರಿದ ಬಳಿಕ ರೈಫಲ್ಲಿನ ತುದಿಗೆ ಕಟಾರಿ ಸಿಕ್ಕಿಸಿಕೊಂಡು ಶತ್ರುಗಳ ಮೇಲೆ ಬಯೋನೆಟ್ ಚಾರ್ಜ್ ಮಾಡುತ್ತಾ ಮುಗಿಬಿದ್ದರು. ಸುಮಾರು 6 ದಶಕಗಳ ಹಿಂದೆ ಮಾಧ್ಯಮ ಸಮೂಹವು ನಿಧಾನಗತಿಯಲ್ಲಿದ್ದ ಕಾಲದಲ್ಲಿ ಗಡಿಯಲ್ಲಿ ನಡೆಯುತ್ತಿದ್ದ ಸಂಚಲನಗಳು ದೇಶವಾಸಿಗಳಿಗೆ ತಡವಾಗಿ ತಲುಪ್ತಾ ಇದ್ದವು. ಯುದ್ಧದಲ್ಲಿ ಭಾರತೀಯ ಸೇನೆಯನ್ನು ಚೀನಾದ ಸೇನೆ ಹಿಮ್ಮೆಟ್ಟಿಸಿದ್ದ ಸುದ್ದಿ ದೇಶವಾಸಿಗಳಿಗೆ ತಲುಪುವುದರ ಜೊತೆಗೆ ನಮ್ಮ ವಿವಿಧ ರೆಜಿಮೆಂಟ್ಗಳು ತಮ್ಮ ಸೈನಿಕರೆಲ್ಲರೂ ವೀರಗತಿಯನ್ನು ಪಡೆಯುವ ತನಕ ಹೋರಾಡಿ ಮಡಿದ ಸುದ್ದಿಗಳು ಕೂಡ ತಲುಪಿದವು. ಕುಮಾವ್ ರೆಜಿಮೆಂಟ್ನ ಮೇಜರ್ ಶೈತಾನ್ ಸಿಂಗ್ ಭಾಟಿ ತಮ್ಮ 120 ಸೈನಿಕರ ಜೊತೆಗೂಡಿ 3,000 ಚೀನಿ ಸೈನಿಕರನ್ನು ಎದುರಿಸಿ ಲಡಾಖಿನ ಚುಶುಲ್ ಸೆಕ್ಟರ್ನಲ್ಲಿ ವೀರ ಮರಣವನ್ನಪ್ಪಿದ ಸುದ್ದಿ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಆ ಘಟನೆ ವಿವರಗಳು ಅಂದು ಬಾಂಬೆಯ ಅಂದರೆ ಈಗಿನ ಮುಂಬೈ ಮಹಿಮ್ ಕಡಲ ಕಿನಾರೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದ ಕವಿ ಪ್ರದೀಪ್ ಅವರ ಕಿವಿಗೆ ಬಿದ್ದವು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಆಡಳಿತ ವಿರುದ್ಧ ದೇಶಭಕ್ತಿಯ ಕವಿತೆಗಳನ್ನು ರಚಿಸಿ ಬಂಧನವನ್ನು ತಪ್ಪಿಸಿಕೊಳ್ಳಲು ಭೂಗತವಾಗಿದ್ದ ಕವಿ ಪ್ರದೀಪರ ಹೃದಯವನ್ನು ಭಾರತೀಯ ಸೈನಿಕರ ಈ ಬಲಿದಾನದ ಕತೆಗಳು ಸಂಪೂರ್ಣವಾಗಿ ಕಲ್ಕೊತ್ತವೆ. ದಾರಿ ಹೋಗನೊಬ್ಬನಿಂದ ಲೇಖನಿಯನ್ನು ಪಡೆದ ಪ್ರದೀಪ್ ತಮ್ಮ ಬಳಿ ಇದ್ದ ಕಾಗದದ ತುಣುಕೊಂದರ ಮೇಲೆ ಈ ಮೇರೆವ ತನಕೆಯಲ್ಲಿ ಹೋಗೋ ಹಾಡಿನ ಪಲ್ಲವಿಯನ್ನು ಅಲ್ಲಿಯೇ ಬರೆಯುತ್ತಾರೆ. ಕಾಕತಾಳೀಯವೆಂಬಂತೆ ಚಿತ್ರ ನಿರ್ಮಾಪಕರಾಗಿದ್ದ ಮೆಹಬೂಬ್ ಅದೇ ಸಮಯದಲ್ಲಿ ಕವಿ ಪ್ರದೀಪರನ್ನು ಭಾರತೀಯ ಸೈನಿಕರ ಸಹಾಯ ನಿಧಿಗೆ ಧನ ಸಂಗ್ರಹಿಸಲು ಆಯೋಜಿಸಲಾಗಿರುವ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಗೀತೆಯನ್ನು ಬರೆದುಕೊಡುವಂತೆ ದುಂಬಾಲು ಬಿದ್ದಿದ್ದರು. ಯುದ್ಧ ಮುಗಿದ 2 ತಿಂಗಳ ನಂತರ ಬಂದ 1963 ಗಣತಂತ್ರ ದಿನದಂದು ದಿಲ್ಲಿಯ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರದೀಪ್ ಅವರು ಬರೆದ ಏ ಮೇರೆ ವತನ್ ಕೆ ಲೋಗೋ ಹಾಡನ್ನು ಲತಾ ಮಂಗೇಶ್ಕರ್ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಹಾಡಿದರು. ಸಿ ರಾಮಚಂದ್ರ ಅವರು ಸಂಗೀತ ಸಂಯೋಜಿಸಿದ್ದ ಆ ಹಾಡಿನ ಸಾಲುಗಳು ಲತಾ ಮಂಗೇಶ್ಕರ್ ಅವರ ಕಂಠದಿಂದ ಹೊರಬರುತ್ತಿದ್ದಂತೆ ಸಭಿಕರೆಲ್ಲರೂ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದರು. ಆ ಹಾಡಿನ ಸಾಲುಗಳು ಸಭೆಯಲ್ಲಿದ್ದ ಆಗಿನ ರಾಷ್ಟ್ರಪತಿಗಳಾದ ಎಸ್ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ಪಂಡಿತ್ ನೆಹರು ಅವರ ಕಣ್ಣಾವಲಿಗಳನ್ನು ತೇವಗೊಳಿಸಿತ್ತು. ಸುಮಾರು 2 ಕೋಟಿ ರೂಪಾಯಿ ಹಣ ಆ ದಿನದಂದು ನಮ್ಮ ಸೈನಿಕರ ಕಲ್ಯಾಣ ನಿಧಿಗೆ ಅಲ್ಲಿಯೇ ಸಂಗ್ರಹವಾಗಿತ್ತು. ವಿವಿಧ ಚಲನಚಿತ್ರಗಳಿಗೆ 1,000+ ಹಾಡುಗಳನ್ನು ಹಾಡಿರುವ ಲತಾ ಮಂಗೇಶ್ಕರ್ ಅವರಿಗೆ ಚಲನಚಿತ್ರ ಗೀತೆಯಲ್ಲದ ಈ ಹಾಡು ತಂದುಕೊಟ್ಟಷ್ಟು ಜನಪ್ರಿಯತೆ ಯಾವ ಚಿತ್ರಗೀತೆಯೂ ಕೂಡ ನೀಡಿರಲಿಕ್ಕಿಲ್ಲ. ಸುಮಾರು 60 ವರ್ಷ ಕಳೆದರೂ ಕೂಡ ಈ ಗೀತೆಯನ್ನು ಹಾಡದಿದ್ದರೆ ಪ್ರತಿಯೊಂದು ದೇಶಭಕ್ತಿ ಕಾರ್ಯಕ್ರಮವೂ ಕೂಡ ಅಪೂರ್ಣ ಎನಿಸುತ್ತದೆ. ಯೋಧರಿಗೆ ಮತ್ತು ಅವರ ಕುಟುಂಬದವರಿಗೆ ರಾಷ್ಟ್ರಗೀತೆಯ ನಂತರದ ಅತ್ಯಂತ ಅಚ್ಚುಮೆಚ್ಚಿನ ಗೀತೆಯಾಗಿ ಈ ಹಾಡು 6 ದಶಕಗಳಿಂದ ಜನಮಾನಸದಲ್ಲಿ ಉಳಿದುಕೊಂಡು ಬಂದಿದೆ. ನಂತರದ ವರ್ಷಗಳಲ್ಲಿ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರಾದ ಕವಿ ಪ್ರದೀಪ್ ಈ ಹಾಡಿನ ಹಕ್ಕು ಸ್ವಾಮ್ಯದ ಮಾರಾಟದಿಂದ ಬಂದ ಸಂಪೂರ್ಣ ಹಣವನ್ನು ಹುತಾತ್ಮ ಸೈನಿಕರ ವಿಧವೆಯರ ಕಲ್ಯಾಣಕ್ಕಾಗಿ ಮೀಸಲು ಇಟ್ಟರು. 1962 ಭಾರತ ಚೀನಾ ಯುದ್ಧದ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧದ ಯುದ್ಧಗಳಲ್ಲಿ ನಿರ್ಣಾಯಕ ಜಯವನ್ನು ದಾಖಲಿಸಿತು. ದೇಶಭಕ್ತಿ ಮತ್ತು ಯೋಧರ ಶೌರ್ಯವನ್ನು ಬಿಂಬಿಸುವ ಬಾರ್ಡರ್, ಲಕ್ಷ್ಯ ಮತ್ತು ಎಲೋಶಿ ಮುಂತಾದ ಜನಪ್ರಿಯ ಚಲನಚಿತ್ರಗಳು ಕೂಡ ನಂತರದ ವರ್ಷಗಳಲ್ಲಿ ಬಂದಿವೆ. ದೂರಸಂಪರ್ಕ ಕ್ರಾಂತಿಯಾಗದಿದ್ದ ಕಾಲದಲ್ಲಿ ಯೋಧರು ಅನುಸರಿಸುತ್ತಿದ್ದ ಪತ್ರ ವ್ಯವಹಾರದ ಕುರಿತ ಹಾಡು ಸಂದೇಶಿ ಆತಾ ಹೇ ಕೂಡ ಜನಪ್ರಿಯವಾಗಿದೆ. ಆದರೆ ಯೋಧರ ತ್ಯಾಗ ಬಲಿದಾನವನ್ನು ಏ ಮೇರೆ ವತನ್ ಕೆ ಲೋಗೋ ಗೀತೆಯು ಬಣ್ಣಿಸುವಂತೆ ಯಾವ ಗೀತೆಯೂ ಕೂಡ ಬಣ್ಣಿಸಲು ಸಾಧ್ಯವಾಗಿಲ್ಲ. ಇದೇ ಕಾರಣದಿಂದ 60 ವರ್ಷಗಳು ಕಳೆದರೂ ಕೂಡ ಈ ಗೀತೆಯ ಜನಪ್ರೀತಿ ಹೆಚ್ಚುತ್ತಲೇ ಹೋಗ್ತಾ ಇದೆ. ಕವಿ ಪ್ರದೀಪ್ರ ಅಮರ ಸಾಲುಗಳ ಜೊತೆಗೆ ಲತಾ ಮಂಗೇಶ್ಕರ್ ಮಧುರಕಂಠವು ಹುತಾತ್ಮ ಸೈನಿಕರ ನೆನಪುಗಳಂತೆ ಈ ಹಾಡನ್ನು ಇಂದಿಗೂ ಜೀವಂತವಿಟ್ಟಿದೆ. 1962 ಸೋಲಿನ ಕಹಿಯನ್ನು ಹೇಗೆ ಭಾರತೀಯರಿಗೆ ಮರೆಯಲು ಸಾಧ್ಯವಿಲ್ಲವೋ ಬಹುಶಃ ಹಾಗೆಯೇ ಏ ಮೇರೆ ವತನ್ ಕೆ ಲೋಗೋ ಹಾಡಿನ ಸಾಲುಗಳನ್ನು ಕೂಡ ನಮ್ಮ ಸ್ಮೃತಿ ಪಟಲದಿಂದ ಅಳಿಸಲು ಕೂಡ ಸಾಧ್ಯವಾಗದು.